ವೆಡ್ಡಿಂಗಿಗೆ ಇನ್ವೈಟ್ ಮಾಡೋಕೆ ಹೋದಾಗ ಪುನೀತ್ ಸರ್ನ ನಾನು ಡಿಸ್ಕಸ್ ಮಾಡಿದ್ದೆ ಸರ್, ನನಗೆ ದಯವಿಟ್ಟು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಇದ್ದೀನಿ, ಸಾಂಗ್ಸ್ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ. ಮೇಡಮ್, ಸೊ ಇವತ್ತು ಸೆಲೆಬ್ರಿಟಿ ಶೋ, ಸೊ ನಾವು ಕೂಡ ಸಿನಿಮಾ ನೋಡಿದ್ವಿ, ಸೆಲೆಬ್ರಿಟೀಸು ಕೂಡ ಬಂದು ಸಿನಿಮಾ ನೋಡಿದ್ದಾರೆ, ಸೊ ತಮ್ಮ ಅಭಿಪ್ರಾಯ ಹೇಳಿ. ಓಕೆ, ಸೊ ಇದು ಅಜಿತ್ ಅವರ, ನಮ್ಮ ಹಸ್ಬೆಂಡ್ ಅವರ ಫಸ್ಟ್ ಮೂವಿ, ಡೆಬ್ಯೂ ಮೂವಿ. ಅಫ್ಕೋರ್ಸ್ ಆ್ಯಸ್ ಅ ವೈಫ್ ಐ ಆಮ್ ಸೋ ಎಕ್ಸೈಟೆಡ್, ಐ ಆಮ್ ಸೋ ಹ್ಯಾಪಿ. ಸೊ ಇವತ್ತು ಸೆಲೆಬ್ರಿಟೀಸ್ ಎಲ್ಲರೂ ಬಂದರು, ನೋಡಿದ್ರು, ದೇ ಆಲ್ ಗೇವ್ ಅ ವೆರಿ ಗುಡ್ ರಿವ್ಯೂ. ಪ್ರೇಮ್ ಸರು, ಆನಂದ್ ಸರು, ಮಾಸ್ಟರ್ ಆನಂದ್ ಸರು, ತುಂಬ ಜನ ಬಂದರು, ಎಲ್ಲರೂ ಅಜಿತ್ಗೆ ತುಂಬಾ ಹೊಗಳಿದ್ರು. ಸೊ ಇದಕ್ಕಿಂತ ಖುಷಿ ಇನ್ನೇನು ಬೇಕು? ಆ್ಯಕ್ಚುಲಿ ನನ್ನ ಈ ರೈಮ್ಸ್ ಚಿತ್ರ ಬಂದು ಡೈರೆಕ್ಷನ್ ವೈಸ್ ಇಟ್ಸ್ ವೆರಿ ಬ್ಯೂಟಿಫುಲ್. ಸಾಂಗು ಆಗಿರ್ಬೋದು ಎಲ್ಲಾನು ಅಷ್ಟೇ. ಸಸ್ಪೆನ್ಸ್ ಏನು ಇದೆ ಈ ಮೂವಿಲಿ, ದಟ್ ಈಸ್ ರಿಯಲಿ ವೆರಿ ನೈಸ್. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾ ದಯವಿಟ್ಟು ಪ್ರೋತ್ಸಾಹಿಸಿ. ರೈಮ್ಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಮೂವಿ, ಡೋಂಟ್ ಮಿಸ್. ಆ್ಯಕ್ಚುಲಿ ಅದು ಒಂದು ಹೇಳಿದ್ನಲ್ಲ, ದಟ್ ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಕಿಲ್ಲರ್ ಯಾರು 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 ಅಂತ, ದಟ್ ಸೆಕೆಂಡ್ ಹಾಫಲ್ಲಂತೂ ಸೂಪರಾಗಿ ಬಂದಿದೆ. ಸೊ ಎಲ್ಲರೂ ಬನ್ನಿ ನೋಡಿ. ಆ್ಯಕ್ಚುಲಿ ಈ ಮೂವಿಗಿಂತ ಮುಂಚೆ ತ್ರಾಟಕ ಅನ್ನೋ ಮೂವಿಲಿ ಪೊಲೀಸ್ ರೋಲ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಪೊಲೀಸ್ ರೋಲ್ ಮಾಡಬೇಕು ಅಂತ ಅಂದಾಗ ಆ ಕಾಸ್ಟ್ಯೂಮ್ ಆಗಲಿ, ಆ ಲುಕ್ ಆಗಲಿ, ಅದನ್ನು ಕ್ಯಾರಿ ಓವರ್ ಮಾಡೋದು ಎಲ್ರಿಗೂ ಬರಲ್ಲ. ಅವ್ರ ವೈಫ್ ಅಂತ ನಾನು ಹೇಳ್ತಾ ಇಲ್ಲ, ಎಲ್ರಿಗೂ ಬರಲ್ಲ, ಬಟ್ ಹೀ ಹ್ಯಾಸ್ ಅ ವೆರಿ ಗುಡ್ ಲುಕ್ ಇನ್ ಪೊಲೀಸ್ ಕಾಸ್ಟ್ಯೂಮ್, ಪೊಲೀಸ್ ಔಟ್ಫಿಟ್ಟಲ್ಲಿ. ಸೊ ತುಂಬಾ ಖುಷಿ ಆಯಿತು ನೋಡೋಕ್ಕೆ, ಚೆನ್ನಾಗಿ ಮಾಡಿದ್ದಾರೆ ಆ್ಯಸ್ ಅ ಪೊಲೀಸ್. ಅಜಿತ್ ಇಸ್ ಅ ವೆರಿ, ಈ ಸಚ್ ಅ ಸ್ವೀಟ್ ಹಾರ್ಟ್. ನಿಜ ಹೇಳಬೇಕು ಅಂದರೆ ಅಗ್ರೆಸಿವ್ ಅನ್ನೋದು ಎಲ್ಲರೂ ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಮನೆಯಲ್ಲಿ ಹೀಸ್ ದ ಸ್ವೀಟ್ ಹಾರ್ಟ್, ಮೋಸ್ಟ್ ಕೇರಿಂಗ್, ಎಲ್ಲರಿಗೂ ಇಂಪಾರ್ಟೆನ್ಸ್ ಒಂದೇ ಥರ ಕೊಡ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ, ಆ್ಯಂಡ್ ಹೀ ಈಸ್ ವೆರಿ ಸ್ವೀಟ್. ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳಿ ಹೇಳಿ. ಓ, ಅಜಿತ್ ಅವ್ರದ್ದು ಆಲ್ರೆಡಿ ಎರಡು ಮೂವಿ ಶೂಟ್ ಆಗಿದೆ, ರಿಲೀಸಿಗೆ ರೆಡಿ ಇದೆ, ಜಾಂಟಿ ಸನ್ ಆಫ್ ಜೈರಾಜ್. ಸೊ ಬಂದವರೆಲ್ಲ ಹೇಳ್ತಿದ್ರು ಅಜಿತ್ ಅವ್ರನ್ನ ಒಂದು ಮಾಸ್ ಲುಕ್ಕಲ್ಲಿ ನೋಡಬೇಕು, ಬಿಯರ್ಡ್ ಲುಕ್ಕಲ್ಲಿ ಅಂತ. ಸೊ ಈ ಲುಕ್ನ ನಾವಿನ್ನೂ ರಿವೀಲ್ ಮಾಡಿಲ್ಲ, ಬಟ್ ಸಖತ್ತಾಗಿ ಕಾಣ್ತಾರೆ ಮಾಸ್ ಲುಕ್ಕಲ್ಲಿ. ಸೊ ಜಾಂಟಿ ಸನ್ ಆಫ್ ಜೈರಾಜ್ ಬರ್ತಿದೆ, ಮೇ ಬಿ ಬೈ ಫೆಬ್ರವರಿ ಆರ್ ಸಮಥಿಂಗ್ ರಿಲೀಸ್ ಆಗುತ್ತೆ. ಅದು ಬಿಟ್ಟು ಭಗತ್ ಸಿಂಗ್ ಅವರ ಬಯೋಪಿಕ್ ಕ್ರಾಂತಿವೀರ ತುಂಬಾ ಅವಾರ್ಡ್ಸ್ ಬ್ಯಾಕ್ ಮಾಡಿದೆ, ಗೋವಾ ಫೆಸ್ಟಿವಲ್, ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಪ್ರತಿಯೊಂದು ಫಿಲ್ಮ್ ಫೆಸ್ಟಿವಲಲ್ಲೂ ಅವಾರ್ಡ್ಸ್ ಬಂದಿದೆ. ಅದು ಆಗಸ್ಟಲ್ಲಿ ರೆಡಿ ಇದೆ. ಆ್ಯಸ್ ಅ ಸಿಂಗಲ್ ಲೀಡ್ ಫಸ್ಟ್ ಡೆಬ್ಯೂ ಆದಮೇಲೆ ಇನ್ನು ಮುಂದೆ ಏನು ಅನ್ನೋದೊಂದು ಎಲ್ರಿಗೂ ಭಯ ಇರುತ್ತೆ, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆರಾಮಾಗಿ ಹೇಳ್ತಾ ಇದ್ದೀನಿ, ಈ ಮೂವಿ ಆದಮೇಲೆ ಇನ್ನು ಎರಡು ಮೂರು ಮೂವಿ ರೆಡಿ ಇದೆ, ಅದಾದಮೇಲೂ ಇನ್ನೂ ಪ್ರಾಜೆಕ್ಟ್ ಸೈನ್ ಮಾಡ್ತಿದ್ದಾರೆ, ಇದಕ್ಕಿಂತ ಇನ್ನೇನು ಬೇಕು? ನನಗೆ ತುಂಬಾ ಇಷ್ಟ ನಮ್ಮ ಹಸ್ಬೆಂಡ್ ಮೂವಿಲಿ ಹಾಡಬೇಕು ಅಂತ. ಆ್ಯಕ್ಚುಲಿ ಜಾಂಟಿ ಸನ್ ಆಫ್ ಜೈರಾಜಲ್ಲಿ ನಾನು ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಹಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಸರ್ ಇಲ್ಲ, ಸೊ ವಿ ಡ್ರಾಪ್ ದಟ್ ಪ್ರಾಜೆಕ್ಟ್. ನನಗೆ ಈ ಆಪರ್ಚುನಿಟಿ ಹೋಯ್ತು ಅಂತ ನನಗೆ ಬೇಜಾರಿಲ್ಲ, ಬಟ್ ಪುನೀತ್ ಸರ್ ಇಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ಬಟ್ ಇನ್ನು ಮುಂದೆ ಡೆಫಿನೆಟ್ಲಿ ಯಾವ್ದಾದ್ರು ಆಪರ್ಚುನಿಟಿ ಬಂದರೆ ಟು ಸಿಂಗ್, ಐ ಡೆಫಿನೆಟ್ಲಿ ಸಿಂಗ್. ಸುಳ್ಳು ಹೇಳಬಾರ್ದು, ನಾವು ವೆಡ್ಡಿಂಗಿಗೆ ಇನ್ವೈಟ್ ಮಾಡೋಕೆ ಹೋದಾಗ ಪುನೀತ್ ಸರ್ನ ನಾನು ಡಿಸ್ಕಸ್ ಮಾಡಿದ್ದೆ ಸರ್, ನನಗೆ ದಯವಿಟ್ಟು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಇದ್ದೀನಿ, ಸಾಂಗ್ಸ್ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ, ಸೊ ನಿಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಸಿಗ್ಬೋದಾ ಅಂತ. ಕೇಳೋಷ್ಟರೊಳಗಡೆ ಸರ್ರೇ ಹೇಳಿದ್ರು ನಮ್ಮ ಪಿ ಆರ್ ಕೆ ಆಡಿಯೋಗೆ ಬನ್ನಿ, ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಪುನೀತ್ ಸರ್ಗೆ ಇತ್ತೀಚೆಗೆ ಯಂಗ್ಸ್ಟರ್ಸ್ನ ಮತ್ತು ನ್ಯೂ ಕಮರ್ಸ್ನ ತುಂಬ ಸಪೋರ್ಟ್ ಮಾಡಬೇಕು, ಅವ್ರನ್ನೆಲ್ಲರನ್ನೂ ಒಂದು ಲೆವೆಲಿಗೆ ತರಬೇಕು ಅಂತ ಪ್ಲ್ಯಾನ್ ಮಾಡಿದರು, ಅದರಲ್ಲಿ ನಾನು ಒಬ್ಳು ಆಗಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಹೀಸ್ ನೋ ಮೋರ್, ವಿ ಮಿಸ್ ಹಿಮ್.